Taxi! Hey, taxi! Meet you, brother. Togo, do. ನಾನು ಅನ್ಕೊಂಡ್ರೆ ಕೆಲಸ ನಿನ್ ಸಹಾಯ ಮಾಡಿದ್ರೆ ಆಮೇಲೆ ನಿನ್ ಕೇಳಿಸ್ ದುಡ್ಡು ಅನ್ಕೊಡ್ತೀನಿ. ಕಮ್ ಅನ್ ಮೂವ್. ಹಾಗೆ ಅದನ್ನ ಫಾಲೋ ಮಾಡು. ಮಾಧುರಿ, ನಿನ್ ಲವ್ ಮಾಡೇ ಮಾಡ್ತೀನಿ ಅಂತ ನನ್ನ ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಚಾಲೆಂಜ್ ಮಾಡಿದ್ರು. ಕಾಲೇಜಲ್ಲಿ ಕಿರಿಕ್ ಮಾಡಿದ್ರು ಅಂದ್ರೆ ಈಗ ಬೀದಿಲಿ ಬೆನ್ನೆ ಬರ್ತಿದ್ಯಾ? ಮಾಧುರಿ, ದಿಸ್ ಇಸ್ ಮೈ ಫಸ್ಟ್ ಕ್ವಶನ್. ನಾನು ಇವತ್ತು ಬಿಡೋದಿಲ್ಲ. ಪ್ಲೀಸ್ ಅನ್ಬಿಡ್ಬಿಡಿ, ನಮ್ ಫ್ರೆಂಡ್ಸ್ ಮುಂದೆ ನಂಗೆ ಅವಮಾನ ಮಾಡ್ಬೇಡಿ. ಪ್ಲೀಸ್ ಮುಚ್ಚೋ ಬಾಯಿ. ಹೊಡೆಯಮ್ಮ, ನಿನ್ ಚಪ್ಪಲಿ ತಗೊಂಡು ಹೊಡಿ. ಅಣ್ಣ, ಹ್ಮ್ ಹಿಡ್ಕೋ. ನನ್ನ ತಂಗಿ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಾಧುರಿ. ಇವತ್ತಿಂದ ಮಾಧುರಿ ನಿನಗೆ ಮಾತ್ರ ತಂಗಿ ಅಲ್ಲ, ನನಗೂ ತಂಗಿ. ನಿನ್ನ ಹೆಸರೇನು? ಶಿವ. ನೋಡಿ ಶಿವ, ಇನ್ನು ಮೇಲಾದ್ರೂ ಬುದ್ಧಿವಂತನಾಗಿ ನೀನು ಓದೋ ಕಾಲೇಜ್ಗೆ ಒಳ್ಳೆ ಹೆಸರು ತಗೊಂಬ. ಎಲ್ಲರೂ ಕೇಳಿಸ್ಕೊಳಿ, ಈ ಶಿಕ್ಷೆ ಒಬ್ಬರಿಗೆ ಮಾತ್ರ ಅಲ್ಲ, ಈ ಕಾಲೇಜಲ್ಲಿರೋ ಎಲ್ಲ ಹುಡುಗರು ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ಯಾವನಾರು ನನ್ನ ತಂಗಿ ತಂಟೆಗೆ ಬಂದ್ರೆ ಅವನ ಕೈ ಕಾಲು ಮುರಿದಾಕ್ಬಿಡ್ತೇನೆ. ನೀನು ಹೋಗಮ್ಮ ಕ್ಲಾಸ್ಗೆ. ಇನ್ ಮೇಲೆ ಯಾವನಾರು ನನ್ನ ತಂಗಿ ತಂಟೆಗೆ ಬಂದ್ರೆ ಅವನ ಕೈ ಕಾಲು ಮುರಿದಾಕ್ಬಿಡ್ತಾರೆ. ಅಮ್ಮ, ನಿನ್ ಬರ್ಲಿಲ್ಲ ಅಂತ ಅಣ್ಣ ಆಗ್ಲಿಂದ ವಿಲಿ ವಿಲಿ ಅಂತ ಒದ್ದಾಡ್ತಾವ್ರೆ. ಅದಿರ್ಲಿ, ಕಾಲೇಜ್ ಅಲ್ಲ ಶಿವನ್ ಕಡೆಯವ್ರು ನಿನ್ ತಂಟೆಗೆ ಬರ್ಲಿಲ್ಲ ತಾನೆ? ಇಲ್ಲ, ಈಗ ನನ್ ತಂಟೆಗೆ ಯಾರು ಬರ? ಅವತ್ ನನ್ ಕೊಟ್ಟ ಡೋಸ್ ಹಂಗಿದೆ. ಆ ಡೋಸ್ ಅವನೊಬ್ಬನಿಗೆಲ್ಲ, ಕಾಲೇಜ್ ಅಲ್ಲಿರೋ ಎಲ್ಲಾ ಪರ್ಕಿ ನನ್ ಮಕ್ಳಿಗೂ. ಅಣ್ಣ, ಹಗಲು ರಾತ್ರಿ ನನಗೋಸ್ಕರ ದುಡಿತೀರ? ನಿನ್ಗೆ ನನ್ ಪ್ರೆಸೆಂಟೇಷನ್ ತಂದಿದ್ದೀನಿ. ಏನದು ನೋಡು. ಹೇಗಿದೆ? ಬಂಬಾ, ಥ್ಯಾಂಕ್ ಯು. ಹೌದು, ನಿನಗಿದಕ್ಕೆ ದುಡ್ಡಿಲ್ಲ ಬಂತು? ನನಗೆ ಪೇಂಟಿಂಗ್ ಗೊತ್ತಲ್ವಾ, ರಾತ್ರಿ ಎಲ್ಲ ಕೂತ್ ಪೇಂಟಿಂಗ್ ಮಾಡಿ ಅದನ್ನ ಮಾಡಿ ಬಂದ ಹಣದಲ್ಲಿ 6 ತಿಂಗಳಲ್ಲಿ ನಾನೇ ಹಿಡಿದು ತಂದಿದ್ದೀನಿ. ನಿನ್ ಪ್ರಾಣ ನನ್ ಸುತ್ತ ಸುತ್ತ ಇರೋ ಹಾಗೆ ನನ್ನ ಪ್ರಾಣ ಯಾವಾಗಲೂ ನಿನ್ ಸುತ್ತ ಸುತ್ತನೇ ಇರುತ್ತೆ. ನಿನ್ನಂತ ತಂಗಿ ಸಿಕ್ಕಿರೋದು ನನ್ನ ಅದೃಷ್ಟ. ನಿನ್ನಂತ ಸರ್ದಾರ ನನಗೆ ಸಿಕ್ಕೋಕೆ ನಾನು ಪುಣ್ಯ ಮಾಡಿದ್ದೆ. ನಿನ್ನ ಪುಣ್ಯದ ಮನೆ ಹಾಳಾಯ್ತು. ಯಾಕೆ ಭಾನುವಾರ ಅಲ್ದೆ ನಿನ್ ತಂಗಿ ಬರ್ತಾಳೆ, ಒಳ್ಳೆ ಮೀನ್ ತರಬೇಕು ಅಂತ ರಸಲ್ ಮಾರ್ಕೆಟ್ ಹೋದೆ, ಸ್ವಲ್ಪ ಲೇಟ್ ಆಯ್ತು. ಏನ್ ಮತ್ತಮ್ಮ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನನಗೇನು, ನಿಮ್ಮಣ್ಣ ನನ್ನ ಸರ್ದಾರನ ಕಣ್ಣು, ಆಗಾಗ ನನ್ ಮೇಲ್ ಬೀಳ್ತಿರೋದ್ರಿಂದ ಚೆನ್ನಾಗೇ ಇದ್ದೀನಿ. ರೀಲ್ ಬಿಟ್ಟಿದ್ ಸಾಕು, ಊಟ ಬಡಿಸ್ ಬಾ. ತಗೊಂಡ್ ಹೋಗು. ಏನಮ್ಮ ಮಾಧುರಿ, ಕಾಲೇಜ್ನಲ್ಲಿ ಯಾರನ್ನು ಲವ್ಗೆ ಮಾಡ್ಲಿಲ್ವಾ? ಅಂದ್ರೆ ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ನಿನ್ನ ಮದ್ವೆ ಆಗೋವರೆಗೂ ನನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ನಿಮ್ಮಣ್ಣ ಹಠ ಹಿಡ್ದು ಕೂತ್ಬಿಟ್ಟಿದ್ದಾನೆ. ಮಾಧುರಿ, ನಿಮ್ಮಣ್ಣನ ಗೊತ್ತಾಗ್ದ ಹಾಗೆ ಒಬ್ಬ ಒಳ್ಳೆ ಹುಡುಗನ ಆರಿಸಿ ಫಟ್ ಅಂತ ತಾಳಿ ಕಸ್ಕೊಂಬಿಡು. ಏನಂದ? ನನಗ್ ಗೊತ್ತಾಗ್ದಾಗೆ ನನ್ ತಂಗಿ ಲವ್ ಮಾಡೋದು ತಾಳಿ ಕಟ್ಟೋದ? ನಾ ಯಾರ ಅನ್ಕೊಂಡೆ, ನನ್ ತಂಗಿ ನನ್ ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲ. ಅವಳು ಓದೋವರೆಗೂ ಓದಿಸಿ ಅವಳಿಗೆ ಸರಿಯಾದ ನಾನ್ ಮೆಚ್ಚಿದಂತ ವಿದ್ಯಾವಂತ ಹುಡುಗನ ಹುಡುಕಿ ಅದ್ದೂರಿಯಾಗಿ ಮದುವೆ ಮಾಡ್ತೀನಿ. ಯಾಕಮ್ಮ, ಯಾಕೊಂಥರ ಇದ್ದೀಯಾ? ಇನ್ನೇನು, ನೀನ್ ಹೇಳಿದ್ಯಲ್ಲ ಅದನ್ನ ಕನಸು ಕಾಣ್ತಿದ್ದಾಳೆ. ತಿನ್ನಮ್ಮ.
ಸ್ವಲ್ಪ ನೋವಾದ್ರೂ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಲ್ಲಮ್ಮ. ಏ ಮುತ್ತ, ನೀನಲ್ಲಿ ಮುಳ್ಳಿದ್ರೆ ನೋಡ್ಕೊಂಡ್ ಮಾಡಕಾಗಲ್ಲ. ಅಪ್ಪ, ನನ್ ಸರ್ದಾರನ್ ಹೊಡ್ತಾನೆ ಹೊಡ್ತ ಬಲ ಮಜವಾಗಿದೆ. ನಾನ್ ಮುಚ್ಕೋತಿದ್ದೀನಿ, ಬಿಚ್ಕೊಂಡ್ ತಿನ್ನು ಬಾಯ್ನ. ಅಮ್ಮ, ಏನೋ ಅದು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ. ಅದೇನು ಅಂತ ಹೇಳು. ನಾನು ಒಂದ್ ಹುಡುಗಿನ ಪೀಡಿಸಿದ್ದೀನಿ. ವಿಷ್ಣು, ಎಷ್ಟು ಸಂತೋಷ ಸುದ್ದಿ ಹೇಳ್ತಾ ಇದ್ದೀಯಪ್ಪ. ಈ ಪ್ರಪಂಚದಲ್ಲಿ ನನ್ ಮಗ ಬಯಸ್ತ ಅಮಾಯಕ ಹೇಗ್ ಬಾಳ್ತಾನೆ ಅನ್ನೋದೇ ದೊಡ್ಡ ಕೊರಗಾಗಿತ್ತು. ನನ್ ರಾಜ ನೋಡು, ನೀನಾಗೆ ನೀನ್ ಒಂದ್ ಹುಡುಗಿನ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನನ್ಗಷ್ಟೇ ಸಾಕು. ನಾನ್ ಕಂಡ್ ಕಂಡು ದೇವ್ರಿ ಹೊತ್ತಾರಕ್ಕೆ ಎಲ್ಲ ಸಾರ್ಥಕ ಆಯ್ತು ಕಣೋ. ಈ ವಿಷಯನ ಈಗಲೇ ನಿಮ್ಮ ಅಪ್ಪಗೆ ಹೇಳ್ತೀನಿ. ನಾನೆಲ್ಲ ಕೇಳಿ ಆಯ್ತು. ವಿಷ್ಣು, ಯಾರಪ್ಪ ಹುಡುಗಿ? ಮಾಧುರಿ ಅಂತ. ಏನ್ ಓದಿದಾಳಪ್ಪ? ನನ್ ಕ್ಲಾಸ್ಮೇಟ್. ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? ಫಸ್ಟ್ ಇಯರ್ ಇಂದ. ಅಂದ್ರೆ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ? ಗುಡ್. ಹಾಗಾದ್ರೆ ಬೇಗ ಮುಹೂರ್ತ ಎಡಿಸ್ಬಿಡೋಣ, ಯಾಕೆಂದ್ರೆ ಮುಂದಿನ ತಿಂಗಳು ಆಷಾಢ ಬೇರೆ. ಅದು ಆ ಹುಡುಗಿ ತಂದೆ ತಾಯಿ ಅಡ್ರೆಸ್ ಹೇಳು, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಅಪ್ಪ ಅಮ್ಮ ಇಲ್ಲಪ್ಪ. ಅರೆ ಆಚಡ ಅಲ್ಲಪ್ಪ, ಒಬ್ಬ ಅಣ್ಣ ವಿಜಯನಗರದಲ್ಲಿದ್ದಾನೆ, ರಾಘವ ಅಂತ, ಟ್ಯಾಕ್ಸಿ ಡ್ರೈವರ್. ಟ್ಯಾಕ್ಸಿ ಡ್ರೈವರ್ ಆದ್ರೇನಂತೆ, ನಮಗೆ ಬೇಕಾದಾಗಿದೆಯಲ್ಲ. ಆ ಬಡ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಅವಳಿಗೂ ಒಂದು ಅಂತಸ್ತು ಕೊಟ್ಟಾಗತ್ತೆ. ಏನಂತೀಯ ಚಂದ್ರಮತಿ? ಒಳ್ಳೆ ಮಾತು ಹೇಳಿದ್ರಿ ಅಂದ್ರೆ ನಾಳೆನೇ ಮುಹೂರ್ತ ಇಡಿಸ್ತೀನಿ. ಹಲೋ ಲೇಡೀಸ್ ಹಾಸ್ಟೆಲ್ಲ, ನಾನು ಮಾಧುರಿ ಅಣ್ಣ ಮಾತಾಡ್ತಾ ಇರೋದು. ಅವಳ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ಇವತ್ತು ಅವಳು ಕಾಲೇಜ್ ಹೋಗೋದು ಬೇಡ, ನಾ ಬರೋ ತನಕ ಅಲ್ಲೇ ಕಾಯ್ತಾ ಇರೋದು ಕೇಳಿ. ನೀನ್ ವಿವೇಕ ಕಾಲೇಜ್ ಲೇಡೀಸ್ ಹಾಸ್ಟೆಲ್ ಹೋಗಿ ಅಣ್ಣಂಗೋಸ್ಕರ ಕಾಯ್ತಾ ಇರೋ ಮಾಧುರಿನ ಪ್ರಾಣ ತೆಗೀಂತೀರಾ? ಪ್ರಾಣ ನಮ್ಗೆ ಯಾಕಪ್ಪ, ಅವಳು ಶೀಲಾನ್ ಕೆಡಿಸ್ಬೇಡಪ್ಪ. ಸರಿ ಸರ್. ಏನೇ ಮಾಧುರಿ ಇಲ್ಲಿ ಕೂತ್ಕೊಂಡಿದ್ಯಾ? ನಾವೇ ಕಾಲೇಜ್ ಲೇಟು ಅಂದ್ರೆ ನೀ ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಬಾಬಾ. ಇಲ್ಲ, ನಮ್ಮ ಅಣ್ಣ ಬರ್ತೀನಿ ಅಂತ ಫೋನ್ ಮಾಡಿದ್ದಾನೆ, ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಸರಿ, ಬಾಯ್ ಬಾಯ್. ಏಯ್ ಮಾಧುರಿ, ನಾವು ಹುಡುಗಿ ಯಾರು? ಯಾಕೆ ಯಾಕೆ ಅನ್ನೋದು ಆಮೇಲೆ, ಮೊದಲು ಆ ಹುಡುಗಿ ಬೇಕು. ಹೇಳು, ಯಾವ್ರಮ್ಮ ಅವಳದು? ಅವಳು ಇಲ್ಲ, ಕಾಲೇಜ್ಗೆ ಹೋಗಿದ್ದಾಳೆ. ಹೋಗ್ಬೇಡ ಅಂತ ತಾನೇ ನಮ್ಮ ಯಜಮಾನರು ಫೋನ್ ಮಾಡಿ ಹೇಳಿದ್ದು. ಸರಿ. ಹಲೋ, ಹಾ, ನಾನ್ ಮಾಧುರಿ ಮಾತಾಡ್ತಾ ಇರೋದು. ಹೌದು ವಿಷ್ಣು, ನನ್ಗ್ಯಾಕೋ ಭಯ ಆಗ್ತಿದೆ. ಹಲೋ 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 ಮಾಧುರಿ. Oh!